ಪಶ್ಚಿಮ ಬಂಗಾಳದಾದ್ಯಂತ ರೆಮಲ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಸೈಕ್ಲೋನ್ನಿಂದ ಕೋಲ್ಕತ್ತಾ ನಗರ ಸೇರಿ ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ. ಕರಾವಳಿ ಪ್ರದೇಶಗಳಿಂದ ಸುಮಾರು 1.10 ಲಕ್ಷ ಜನರ ಸ್ಥಳಾಂತರ ಮಾಡಲಾಗಿದೆ. ನಾಳೆವರೆಗೆ ಸಮುದ್ರಕ್ಕೆ ಮೀನುಗಾರರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ. ನಿನ್ನೆ ಮಧ್ಯಾಹ್ನದಿಂದ 21 ಗಂಟೆಗಳ ಕಾಲ ವಿಮಾನ ನಿಲ್ದಾಣ ಬಂದ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದರು ಪ್ರದೇಶಗಳಲ್ಲಿ ರೈಲುಗಳ ಸ್ಥಗಿತವನ್ನ ಮಾಡಲಾಗಿದೆ. ಜನರ ರಕ್ಷಣೆಗಾಗಿ 16 SDRF ಮತ್ತು NDRF ತಂಡಗಳನ್ನ ಈ ಭಾಗಗಳಲ್ಲಿ ನಿಯೋಜನೆ ಮಾಡಲಾಗಿದೆ. ಹಲವೆಡೆ ಭಾರಿ ಮಳೆಯಾಗ್ತಾ ಇದೆ. ಕೋಲ್ಕತ್ತಾ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ, ಕರಾವಳಿ ಭಾಗದಲ್ಲಿ ಇರೋ ಅಂತ ನಗರಗಳಲ್ಲಿ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ. ಇದೆಲ್ಲ ಕೂಡ ಚಂಡಮಾರುತದ ಎಫೆಕ್ಟ್. ರೆಮಲ್ ಚಂಡಮಾರುತದ ಅಬ್ಬರ ಯಾವ ರೀತಿ ಇದೆ ಅಂತ ಹೇಳಿದ್ರೆ, 21 ಗಂಟೆಗಳ ಕಾಲ ವಿಮಾನ ಒಂದು ಸ್ಥಗಿತ ಮಾಡಲಾಗಿದೆ. ಬಂದರುಗಳ ಮೇಲೆ ನಿಗಾ ಇಡಲಾಗಿದೆ. ಮೀನುಗಾರರಿಗೆ ಯಾರೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. 16 SDRF NDRF ತಂಡಗಳನ್ನು ನಿಯೋಜನೆ ಮಾಡಿ ಸಂಕಷ್ಟದಲ್ಲಿ ಸಿಲುಕೋ ಅಂಥವರ ಸಹಾಯ ಹಸ್ತಕ್ಕಾಗಿ ಒಂದು ಮಾರ್ಗವನ್ನು ಕಲ್ಪಿಸಲಾಗಿದೆ. ರಮಲ್ ಚಂಡಮಾರುತದ ಅಬ್ಬರ ಈಗಾಗಲೇ ತನ್ನ ಅಂದರೆ ಸೈಕ್ಲೋನ್ ಎಫೆಕ್ಟ್ ಕೂಡ ಆಗಿ ಹಲವೆಡೆ ಭಾರಿ ಮಳೆ ಆಗ್ತಾ ಇದೆ. ವಿಮಾನ ಸಂಚಾರ ಕಂಪ್ಲೀಟಾಗಿ ಸ್ಥಗಿತಗೊಂಡಿದೆ. ಹಲವೆಡೆ ಭಾರಿ ಮಳೆ ಆಗಿದೆ. ಸೈಕ್ಲೋನ್ನಿಂದ ಕೋಲ್ಕತ್ತಾ ನಗರ ಸೇರಿದಂತೆ ಕರಾವಳಿ ಭಾಗದಲ್ಲಿ ಇರೋ ಅಂಥ ಒಂದಷ್ಟು ನಗರಗಳಲ್ಲಿ ವ್ಯಾಪಕವಾದಂಥ ಮಳೆ ಆಗಿದೆ. ನಾಳೆವರೆಗೂ ಕೂಡ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ನಿನ್ನೆ ಮಧ್ಯಾಹ್ನದಿಂದ 21 ಗಂಟೆಗಳ ಕಾಲ ವಿಮಾನ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದರುಗಳಲ್ಲೂ ಕೂಡ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಯಾವುದೇ ಅನಾಹುತಗಳು ಆಗದಂತೆ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.